ಶರಣ ಪರಮಾತ್ಮ ನನ್ನ ಸಂಗಡ ಬಾ, ನಿನ್ನೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಬೇಕಾಗಿರುವುದು. ಪರಮಾತ್ಮ ಮಹಾಮಹಿಮನಾದ ನೀನು, ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಕರ್ಣ ಪರಮಾತ್ಮ, ಕುಲಹೀನನಲ್ಲಿ ಕಂಡುಬರುವ ಗುಣಲಕ್ಷಣಗಳು ನಿನ್ನಲ್ಲಿ ಕಾಣುವವೆ, ಯೋಚಿಸಿ ನೋಡು. ದೇವ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ. ಕರ್ಣ, ನೀನು ಸೂತನಲ್ಲ, ಕುಲಹೀನನಲ್ಲ ಕೇಳೆನ್ನ ಮಾತ, ಕುಲಹೀನನಲ್ಲ ಕೇಳೆನ್ನ ಮಾತ, ಅಭಿಹಂಸದಲ ವರ ಪಾಂಡವ ರಾಜನನಿ ಹೌದು ಕರ ಮಾತೆ ವರ ಪಾಂಡವ ರಾಜನನಿ ಹರೆಯ ಬೆಳಗುವ ರವಿಯ ಕರುಣದಿ ಹೃದಯ ಬೆಳಗುವ ರವಿಯ ಕರುಣದಿ ಮಹಾಮತಿ ಮನಂದನಿ ದುರಧೀರ ಹಂಸ ಭುವನದೋ ಕೀರ್ತಿಯ ಪಡೆವೆ ಹಂಸ ಭುವನದೋ ಕೀರ್ತಿಯ ಪಡೆವೆ ಘನತರ ನನಿಸಿದ ಮೇದಿನಿಯೊಳು ನೀ ಘನತರ ನನಿಸಿದ ಮೇದಿನಿಯೊಳು ನೀ ಮಹಾಮತಿ ಮನು ಜನಿಸಿ ಮೇರೆ ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ, ಕುಂತಿದೇವಿಯೇ ನಿನ್ನ ಹೆತ್ತ ತಾಯಿ, ಸೂರ್ಯನೇ ನಿನ್ನ ಜನಕನು, ವಾಸುದೇವ ಲೋಕೈಕ ವೀರರಾದ ಪಾಂಡವರು ನಿನಗೆ ಸಹೋದರರಾಗಬೇಕು. ಕರ್ಣ ದೇವ, ಇದೇನು ಆಶ್ಚರ್ಯವಾಗಿ ತೋರುತ್ತಿರುವುದಲ್ಲ. ಓ ತಿಳಿಯಿತು ತಿಳಿಯಿತು, ಇದು ಯುದ್ಧ ಕಾಲ, ನೀನಾದರೂ ಪಾಂಡವರ ಪಕ್ಷಪಾತಿ, ಅವರುಗಳ ತಲೆಗಳನ್ನು ಕಾಯುವುದಕ್ಕಾಗಿ ನನ್ನನ್ನು ಈ ರೀತಿ ವಂಚಿಸುತ್ತಿರುವೆಯಾ ಪರಮಾತ್ಮ? ಕರ್ಣ, ರಾಜಾದಿರಾಜನೆನಿಸಿಕೊಂಡು ದಿವ್ಯ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಈ ರೀತಿಯಾಗಿ ಪರರ ಸೇವೆಯಲ್ಲಿ ಕೈಕಟ್ಟಿ ಕುಳಿತುಕೊಂಡಿರುವೆಯಲ್ಲ. ಪರಮಾತ್ಮ, ಪಾಂಡವರು ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ
ಅವರೊಡನೆ ಯುದ್ಧ ಮಾಡಿದರೆ ರವರವಾದಿ ನರಕ. ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತು? ಸಮರ ಮಹೋತ್ಸವದಲ್ಲಿ ಉತ್ಸಾಹ ಭರಿತನಾಗಿರುವ ನನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವ, ತಂದೊಡ್ಡಬೇಡ ದೇವ. ಕರ್ಣ, ಪರಮಾತ್ಮ, ನನ್ನ ಮಾತನ್ನು ಸತ್ಯವೆಂದು ನಂಬು. ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಗೆ ಮಾಡಿದ ಸೇವೆಯ ಪ್ರತಿಫಲವಾಗಿ ಅವರಿಂದ 5 ಮಂತ್ರಗಳ ಉಪದೇಶವನ್ನು ಪಡೆಯಲು, ಅದರಲ್ಲೊಂದಾದ ಸೂರ್ಯ ಮಂತ್ರವೊಂದನ್ನು ಪರೀಕ್ಷಾರ್ಥವಾಗಿ ಜಪಿಸಲು ಆಗ ನೀನು ಜನಿಸಿದೆ. ಕನ್ಯೆಯಾಗಿ ಕಲ್ಯಾಣವಾಗದೆ ಕಂದನನ್ನು ಹಡೆದರಲ್ಲ ಎಂದು ಈ ಲೋಕಪವಾದಕ್ಕೆ ಹೆದರಿ ನಿನ್ನನ್ನು ಗಂಗಾನದಿ ತೇಲಿ ಬಿಟ್ಟಳು ವಾಸುದೇವ. ನಂತರ ನೀನು ಸೂತರ ಕೈಗೆ ಸಿಲುಕಿದೆ. ಅವರು ನಿನ್ನ ಬಹಳ ಮಮತೆಯಿಂದ ಸಾಕಿ ಸಲಹಿದರು. ಈಗ ನೀನು ದುರ್ಯೋಧನ ಆಸ್ಥಾನದಲ್ಲಿರುವೆ. ಪರಮಾತ್ಮ, ದೇವಾ ಬಂದ ವಿಮೋಚನ ಮಾರ್ಗವ ನರಿಯದೆ ಬಂದ ವಿಮೋಚನ ಮಾರ್ಗವ ನರಿಯದೆ ದೇವಾ ದೇವಾ ಶೋಧನೆಯೇ ಜನ್ಮ ರಹಸ್ಯದ ಆಂತರ್ಯ ಒರಿತು ಜನ್ಮದಾತೆಯ ನಿದ್ದೆಯ ಒರಿತು ಕೃಷ್ಣ ಅಂತರ್ಯವರಿತು ಜನ್ಮದಾತೆಯ ನಿದ್ದೆಯವರಿತು ಜೀವಿಸಲೇ ಬರಿ ಸಹಜರ ಸಮಗೂಡಿ ಮಹದೇವ ಜೀವಿಸಲೇ ಬರಿ ಸಹಜರ ಸಮಗೂಡಿ ಪಾತಕಿ ಜೀವನ ಸಂಕಟ ಕಾರಣ ಬಾಪ್ರೇವಾ.
ಪಾತಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆಯೇನಿದು ವಿದೇಶಾಪ ಪಾಪಿಯಾದೆ ಪರಿತಾಪಕೀಡಾದೆ ದೇವಾ ಶೋಧನೆಯೇನಿದು ವಿದೇಶಾಪ ವಿದೇಶಾ ಪಾಂಡವರು ನನ್ನ ಸಹೋದರರು ಎಂದ ಮೇಲೆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ ಪುತ್ರನೆಂದು ಹೀನ ಕುಲದವನೆಂದು ಈ ಆಳಿಸುತ್ತಲೇ ಇರುವರಲ್ಲ. ಹಾಗಾದರೆ ನಾನು ಇಂಥವನು ಎಂಬ ವಿಚಾರವು ಅವರಿಗೆ ತಿಳಿಯದೇ ಪರಮಾತ್ಮ? ತಿಳಿಯದು ಕರ್ಣ, ಅವರಿಗಂತಿರಲಿ, ಯಾರಿಗೂ ಸಹ ತಿಳಿಯದು. ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ನೋಡಿದಾಗಲೆಲ್ಲ, ದೇವ ಈ ಕರ್ಣನಾರು ಈತನನ್ನು ನೋಡಿದರೆ ನನಗೆ ಬಹಳ ಮರುಕು ಉಂಟಾಗುವುದೆಂದು ಅನೇಕ ಸಾರಿ ನನ್ನನ್ನು ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ವಿಚಾರವನ್ನು ಆಕೆಗೆ ತಿಳಿಸಿ ಬಂದಿರುವೆನು. ಅವಳು ಬಹು ಕಾತುರದಿಂದ ನಿನ್ನನ್ನು ನೋಡಲು ಗಂಗಾ ನದಿ ತೀರಕ್ಕೆ ಬರುವಳು. ಕರ್ಣ, ಪರಮಾತ್ಮ, ಆಕೆ ಮನಸ್ಸನ್ನು ನೋಯಿಸಬೇಡ. ಹೆತ್ತ ಕರಳು, ಸಂತೋಷಪಡಿಸು, ನಾನಿನ್ನು ಹೊರಡುವಿನು. ಕರ್ಣ, ಪರಮಾತ್ಮ, ತಮ್ಮ ಚಿತ್ತವಿದ್ದಂತಾಗಿ ಹೋಗಿ ಬಾ, ಹೋಗಿ ಬಾ, ಹೋಗಿ. ಪರಮಾತ್ಮನೆಂದಿಗೂ ಅಸತ್ಯವನ್ನಾಡತಕ್ಕವನಲ್ಲ. ಲೌಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ, ಅಯ್ಯೋ, ಅವರೊಡನೆ ಕೂಡಿ ಬಾಳುವ ಭಾಗ್ಯವು ಈ ಪಾಪಿಯಾದ ನನ್ನ ಹಣೆಯಲ್ಲಿ ಬರೆಯಲಿಲ್ಲವೇ? ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರನೇ, ಸಾವಿರ ಹಾನಿಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಜಗಜ್ಜಟ್ಟಿ ಭೀಮಸೇನನು ನನ್ನ ಸಹೋದರನೇ. ಹೇ ಭೀಮಸೇನ, ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಅನುಜರೇ. ವೀರಮಾತೆ ಕುಂತಿದೇವಿ, ಪಾಂಡುರಾಜೇಂದ್ರ ನನ್ನ ಹಡೆದ ಜನನೀ ಜನಕರೇ, ಅಯ್ಯೋ, ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಪಾರ್ಥ, ಫಲ್ಗುಣ, ಕಿರೀಟಿ, ಗಾಂಡೀವಿ, ಶ್ವೇತವಾಹನ, ಭೀಮತ್ಸು, ವಿಜಯ, ಕೃಷ್ಣ, ಸವ್ಯಸಾಚಿ, ಧನಂಜಯ ಎಂಬ ದಸನಾಮಗಳಿಂದ ಕೂಡಿ ದಶ ದಿಕ್ಕುಗಳಲ್ಲಿಯೋ ದಿಗಂತ ಕೀರ್ತಿ ಜ್ಯೋತಿಯಾಗಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಕಾಣದ ನನಗೆ ಪರಮ ವೈರಿಯಾದ ಅರ್ಜುನನು ನನ್ನ ಸಹೋದರನೇ. ಏ ಅರ್ಜುನ, ಅರ್ಜುನ, ಈ ಯುದ್ಧದಲ್ಲಿ ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವೆನಲ್ಲ, ನಿನ್ನ ಶಿರಸ್ಸು ಈ ಭೂಮಿಯ ಮೇಲೆ ಬಿದ್ದು ಹೊರಳಾಡುವುದನ್ನ ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ, ಹೇಗೆ ನೋಡಲಿ? ಇದುವರೆಗೂ ಬಂದು ವರ್ಗದವರು ಯಾರೆಂಬುದನ್ನು ತಿಳಿಯದೆ ವ್ಯಥೆ ಪಡುತ್ತಿದ್ದ ನನಗೆ ಈಗ ಬಂದು ವರ್ಗದವರು ಇಂತಹವರೇ ಎಂದು ತಿಳಿದ ಬಳಿಕ ಎಂತಹ ವಯಸ್ಸು, ಎಂತಹ ಏ ಪಾಪಿಕರ್ಣ, ಪಾಂಡು ಕುಮಾರನಾದ ನೀನು ಪಾಂಡು ಪುತ್ರರನ್ನೇ ಕೊಲ್ಲಲು ಯತ್ನಿಸುತ್ತಿರುವೆಯ? ಕೊಲ್ಲಲೇ,
ಪಾಂಡು ಕುಮಾರರಂ ಕೊಲ್ಲಲೆ ಕೊಲ್ಲಲೆ ಬಿಟ್ಟೊಡೆ ಕೌರವೇಂದ್ರ ಕೊಲದಂ ಬಿಟ್ಟೊಡೆ ಕೌರವೇಂದ್ರ ಈಳಯ ಸುಖ ಸಂಪತ್ತಿ ನಿಮ್ ಬಾಳ್ವನೆ ಶನದಿಂ ಪಾರ್ಥನ ರುಂಡವಂ ಥರಿದೋ ಚಲದಿಂ ಪಾರ್ಥನ ರುಂಡವಂ ತರಿದು ಮಸಾಮಿಗ ಮಮಸಾ